ಇವತ್ತು ನಾನು ಆಲೂಗಡ್ಡೆನ ಬಳಸಿಬಿಟ್ಟು ಒಂದು ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಇದು ಬ್ರೇಕ್ಫಾಸ್ಟಿಗೆ ಅಂತಲ್ಲ ಲಂಚ್ ಬಾಕ್ಸಿಗೂ ನೀವು ತೊಗೊಂಡೋಗ್ಬೋದು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಆಲೂಗಡ್ಡೆ ಪೂರಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಎರಡು ಆಲೂಗಡ್ಡೆ ಬೇಯಿಸಿರುವಂಥ ಆಲೂಗಡ್ಡೆನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಸಿಬೇಕು ಸ್ವಲ್ಪ ಗಂಟು ಇಲ್ಲದೆ ಇರುವ ಹಾಗೆ ಮಸಿರಿ ನೋಡಿ ಚೆನ್ನಾಗಿ ಮಸಿದ ನಂತರ ಅದನ್ನು ಕೈಯಲ್ಲಿ ಸಹ ಚೆನ್ನಾಗಿ ಮಸಿಬೇಕು ಕೈಯಲ್ಲೂ ಸಹ ಚಿಕ್ಕ ಚಿಕ್ಕ ಉಂಡೆ ಉಂಡೆ ಇದ್ದಾಗಿರ್ತದೆ ಅದಕ್ಕೆ ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಕೈಯಿಂದ ಸಹ ಚೆನ್ನಾಗಿ ಮಸೀರಿ ಆಲೂಗಡ್ಡೆ ಬೆಂದಷ್ಟು ತುಂಬಾ ಒಳ್ಳೆಯದು ಇದಕ್ಕೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟನ್ನು ಸಹ ಬಳಸ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ನಾವು ಪೂರಿಗೆ ಎಷ್ಟು ಗಟ್ಟಿಯಾಗಿ ನಾದ್ಕೊಳ್ತೀವೋ ಅಷ್ಟು ಗಟ್ಟಿಯಾಗಿ ನಾದ್ಕೋಬೇಕು ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಯಾಕಂದರೆ ಆಲೂಗಡ್ಡೆಯಲ್ಲೂ ಸಹ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಹಾಕಬಾರ್ದು ಎಲ್ಲಾದರೂ ಹಿಟ್ಟು ತುಂಬ ಸಾಫ್ಟ್ ಆಯ್ತು ಅನಿಸಿದ್ರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಪೂರಿಗೆ ಯಾವಾಗಲೂ ಹಾಗೆ ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ನಾದ್ಕೋಬೇಕು ನೋಡಿ ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ನಿಮಿಷ ನಾದ್ಕೊಂಡು ಅದರ ಮೇಲ್ಗಡೆ ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಸವ್ರಿಬಿಟ್ಟು ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಸೈಡ್ ಇಟ್ಕೊಳ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆಗಿದೆ ಇನ್ನೊಮ್ಮೆ ಒಂದೆರಡು ನಿಮಿಷ ಆದರೂ ಚೆನ್ನಾಗಿ ನಾತ್ಕೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಲಿಂಬೆ ಹಾಕರ ಸೈಜಲ್ಲಿ ಹಿಟ್ಟನ್ನು ತಗೋಬೇಕು ಅದನ್ನು ಚೆನ್ನಾಗಿ ಇನ್ನೊಮ್ಮೆ ಉಂಡೆ ಮಾಡಿಕೊಂಡು ಅದರ ಉಂಡೆ ಮಾಡಿಕೊಂಡು ಇನ್ನೊಮ್ಮೆ ನಾದ್ಕೊಳ್ಳಿ ನಂತರ ಒಂದು ಎರಡರಿಂದ ಮೂರು ಡ್ರಾಪ್ಸಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದನ್ನು ಲಟ್ಸ್ಕೊಬೇಕು ಹಿಟ್ಟನ್ನು ಸಹ ಹಾಕ್ಕೊಂಡು ಲಟ್ಸ್ಕೋಬೋದು ಆದರೆ ಎಣ್ಣೆ ಎಲ್ಲ ಕಪ್ಪಾಗಿ ಬಿಡುತ್ತೆ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಂಡ್ರೆ ಅದಕ್ಕೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಾಗ ಯಾವಾಗಲೂ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಲಟ್ಸ್ಕೊಂಡು ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ನಾನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ಎಣ್ಣೆಗೆ ಪೂರಿನ ಇದ್ದೀನಿ ಚೆನ್ನಾಗಿ ಎರಡೂ ಕರೆ ಎರಡೂ ಕಡೆ ಅದನ್ನು ಕರಿಬೇಕು ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಉಬ್ಬಿ ಬಂದ ಕೂಡಲೇ ಒಂದು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಕೋಬಹುದು ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೂ ಸಹ ತುಂಬಾ ರುಚಿಯನ್ನು ಕೊಡುತ್ತೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು